हरिओम। यज्ञदान तप कर्म न त्याज्यम कार्यमेव तत् यज्ञोदानम तपश्चैव पावनानि मनीषिणा। हरिओम। शुभ मुंजावीन ಎಲ್ಲರಿಗೂ ಶುಭಾಶಯಗಳು. ಇವತ್ತಿನ ದಿನವೂ ಕೂಡ ಆದಿಗುರು ಶಂಕರಾಚಾರ್ಯರು ಮೂಕಾಂಬೆ ಕ್ಷೇತ್ರದ ಸಮೀಪದಲ್ಲಿರುವಂತಹ ಶ್ರೀಬಲಿ ಗ್ರಾಮಕ್ಕೆ ದಯಮಾಡಿಸಿರುತ್ತಾರೆ. ಶ್ರೀಬಲಿಯ ಗ್ರಾಮಸ್ಥರೆಲ್ಲರೂ ಕೂಡಿ ಶಂಕರಾಚಾರ್ಯರಿಗೆ ಪ್ರಶ್ನಿಸಿದ್ದರು, ನೀವು ಯಜ್ಞ ಮತ್ತು ದಾನ ಯಜ್ಞಗಳ ಬಗ್ಗೆ ವಿರೋಧಿಯಾಗಿದ್ದೀರಾ ಅಥವಾ ಕರ್ಮಕಾಂಡದ ಬಗ್ಗೆ ವಿರೋಧಿ ಇದ್ದೀರಾ ಅಂತ ಕೇಳಿದ್ದಕ್ಕೆ ಅವರು ಹೇಳ್ತಾರೆ, ನಾನು ಅಜ್ಞಾನದ ವಿರುದ್ಧ ವಿರೋಧಿಯಾಗಿದ್ದೇನೆ, ಮೂಢನಂಬಿಕೆಗಳ ವಿರೋಧಿಯಾಗಿದ್ದೇನೆ ಅಂತ ಹೇಳಿ ಅವರು ಯಜ್ಞದ ಬಗ್ಗೆ ನಿನ್ನೆ ಸುಂದರವಾಗಿ ಅನೇಕ ವಿಸ್ತಾರವಾಗಿ ಅನೇಕ ಸ್ತೋತ್ರಗಳ ಮುಖಾಂತರವಾಗಿ ತಿಳಿಸಿದ್ದರು. ಅದಕ್ಕಾಗಿ ಹಿಂದೂ ಧರ್ಮದ ಪದ್ಧತಿಯಲ್ಲಿರುವಂತಹ ಎಲ್ಲ ಸಂಸ್ಕಾರಗಳು ಕೂಡ ಮಾನವನ ಹಿತಕ್ಕೇನೆ ಇದ್ದಾವೆ ಅಂಥೇಳಿ ಯಜ್ಞದಲ್ಲಿ ಪಂಚಮಹಾಯಜ್ಞಗಳ ಬಗ್ಗೆ ನಿನ್ನೆಯ ದಿನ ನಾನು ಹೇಳಿದ್ದೆ. ಬ್ರಹ್ಮಯಜ್ಞ, ದೇವಯಜ್ಞ, ಪಿತೃಯಜ್ಞ, ಭೂತಯಜ್ಞ, ಮನುಷ್ಯಯಜ್ಞ ಅಂಥೇಳಿ ಎಲ್ಲ ಯಜ್ಞಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ. ತದನಂತರ ಅವರು ತಪಸ್ಸಿನ ಬಗ್ಗೆಯೂ ಕೂಡ ಹೇಳುವಂತರಾಗುತ್ತಾರೆ. ಆದರೆ ಆದಿಗುರು ಶಂಕರಾಚಾರ್ಯರು ಶಾಸ್ತ್ರ ಪ್ರಮಾಣವನ್ನು ಇಟ್ಟುಕೊಂಡು ಮಾತನಾಡುತ್ತಿದ್ದರು. ಹೀಗಾಗಿಯೇ 18ನೇ ಅಧ್ಯಾಯದ 5ನೇ ಶ್ಲೋಕದ ಮುಖಾಂತರವಾಗಿ ಹೇಳ್ತಾರೆ, ಯಜ್ಞ ದಾನ ತಪ ಕರ್ಮ ನ ತ್ಯಾಜ್ಯಂ ಕಾರ್ಯಮೇವ ತತ್, ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನುಷ್ಯನ ಅಂಥೇಳಿ. ಅಂದರೆ ಯಜ್ಞ ದಾನ ತಪಸ್ಸು ಮಾಡುವ ಕರ್ಮಗಳನ್ನು ತ್ಯಜಿಸಬಾರದು. ಇವು ಮೂರನ್ನು ಮಾಡುವುದರಿಂದ ನಮ್ಮ ಆತ್ಮ ಕಲ್ಯಾಣವಾಗುತ್ತದೆ, ಅಂತಃಕರಣ ಶುದ್ಧಿಯಾಗುತ್ತದೆ. ಆದ್ದರಿಂದ ಇವುಗಳನ್ನು ಬಿಡಬಾರದು, ಪ್ರತಿಯೊಬ್ಬರೂ ಕೂಡ ಮಾಡಬೇಕು ಅಂಥೇಳಿ ಎಲ್ಲರಿಗೆ ತಿಳಿಸಿಕೊಡುತ್ತಾರೆ. ಯಜ್ಞದಾನ ತಪಸ್ಸಿನ ರೂಪದಲ್ಲಿ ಮಾಡುವ ಕರ್ಮಗಳಿಂದ ನಿಮ್ಮ ಅಂತಃಕರಣ ಶುದ್ಧಿಯಾಗುತ್ತದೆ. ಹಾಗೆಯೇ ಇದು ಒಂದು ನಿತ್ಯ ವಿಧಿಯಾಗಿದೆ, ದೇವತಾರ್ಚನೆಯಾಗಿದೆ, ಪ್ರಾರ್ಥನೆಯೂ ಇದರಲ್ಲಿದೆ. ನಿತ್ಯವೂ ಕೂಡ ತಪಸ್ಸನ್ನು ಕೂಡ ಆಚರಿಸಬೇಕು ಅಂತ ಹೇಳ್ತಾರೆ. ತಪಸ್ಸು ಅಂದರೆ ನಾವೆಲ್ಲೋ ಅರಣ್ಯಕ್ಕೆ ಹೋಗಿ ಮನೆ ಮಠ ಬಿಟ್ಟು ಕೊಟ್ಟು ಎಲ್ಲ ಇದ್ದಿದ್ದನ್ನೆಲ್ಲ ದಾನ ಮಾಡಿ ಹೋಗ್ಬೇಕಂತನೂ ಇಲ್ಲ ರೀ. ಭಗವದ್ಗೀತೆಯಲ್ಲಿ ಸುಂದರವಾಗಿ ತಿಳಿಸಿಕೊಡ್ತಾರೆ, ಯಜ್ಞ ಅಂತ ಹೇಳಿದರೆ ಯಾವುದೇ ಬಗೆಯ ಧಾರ್ಮಿಕ ನಿಯಮವೂ ಋತವೂ ಆಗಿರುತ್ತದೆ. ಇವುಗಳಲ್ಲಿ ಯಾವುದನ್ನು ತ್ಯಜಿಸಬಾರದು. ತಪಸ್ಸು ಅಂತ ಹೇಳಿದರೆ ನನ್ನಷ್ಟಕ್ಕೆ ನಾನೇ ಒಂದು ನಿಯಮದಲ್ಲಿ ಇರುವುದಕ್ಕೆ ತಪಸ್ಸು ಅಂತ ಹೇಳ್ತಾರೆ. ಅದಕ್ಕಾಗಿ ಭಗವದ್ಗೀತೆಯ 17ನೇ ಅಧ್ಯಾಯದ 14, 15 ಮತ್ತು 16ನೇ ಶ್ಲೋಕದಲ್ಲಿಯೂ ಕೂಡ ಸುಂದರವಾಗಿ ತಪಸ್ಸಿನ ಬಗ್ಗೆ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ್ದನ್ನು ಶಂಕರಾಚಾರ್ಯರು ಎಲ್ಲ ವಿದ್ವಾಂಸರಿಗೆ ಹೇಳ್ತಾ ಇದ್ದಾರೆ, ಅವರು ಹೇಳಿದ್ದನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ. ಅದಕ್ಕಾಗಿ ಯಾರು ತಮ್ಮ ಜ್ಞಾನವನ್ನು ತಮ್ಮ ಸ್ವಂತ ಅನುಭವದಿಂದ ಕೊಡುವುದಿಲ್ಲ, ಇದು ಗುರು ಪರಂಪರೆಯಾಗಿದೆ. ಅವರು ಹೇಳಿದ್ದನ್ನೇ ಇವರು ಹೇಳ್ತಾರೆ, ಇವರು ಹೇಳಿದ್ದನ್ನೇ ನಾನು ಹೇಳ್ತೇನೆ, ನಾನು ಹೇಳಿದ್ದನ್ನೇ ನೀವು ಕೂಡ ಹೇಳಿರಿ. ಪ್ರತಿಯೊಬ್ಬರಿಗೂ ಸಹಿತ ಅಧ್ಯಾತ್ಮದ ಸಾಧನೆಯಲ್ಲಿ ಮುಂದುವರಿಯಲಿಕ್ಕೆ ಅವಕಾಶವಿದೆ. ಹೀಗಾಗಿ ಆದಿಗುರು ಶಂಕರಾಚಾರ್ಯರು 17ನೇ ಅಧ್ಯಾಯದ 14ನೇ ಶ್ಲೋಕದಿಂದ 16ನೇ ಶ್ಲೋಕವನ್ನು ಹೇಳುತ್ತಾರೆ. ನೀವು ಕೂಡ ಇದನ್ನು ಕೇಳಿದ ನಂತರ ಭಗವದ್ಗೀತೆ ತೆಗೀರಿ, 17ನೇ ಅಧ್ಯಾಯ ತೆಗೀರಿ, ಅದರಲ್ಲಿರುವಂಥ ಶ್ಲೋಕಗಳನ್ನು ನೀವು ಕೂಡ ಪುನಃ ಅದನ್ನು ಪಠನ ಮಾಡಿರಿ, ಅದರ ಬಗ್ಗೆ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಮಾಡಿರಿ. ದೇವದ್ವಿಜ ಗುರು ಪ್ರಾಜ್ಞ ಪೂಜನಂ ಶೌಚ ಮಾರ್ಜವಂ ಬ್ರಹ್ಮಚರ್ಯಮಹಿಂಸಾಂಚ ಶಾರೀರಂ ತಪ ಉಚ್ಚತೆ. ದೇವತೆಗಳ, ಬ್ರಾಹ್ಮಣರ, ಗುರುಗಳ ಮತ್ತು ಜ್ಞಾನಿಗಳ ಪೂಜೆ ಮಾಡುವುದು ಮತ್ತು ಇದು ಪವಿತ್ರತೆಯನ್ನು ತಂದುಕೊಡುತ್ತದೆ, ಸರಳತೆಯನ್ನು ತಂದುಕೊಡುತ್ತದೆ. ಬ್ರಹ್ಮಚರ್ಯವನ್ನು ಆಚರಿಸಬೇಕು. ಯಾರಿಗೂ ಕಾಯ ವಾಚ ಅಹಿಂಸೆಯನ್ನು ಮಾಡದೇ ಇದ್ದಿದ್ದೇ ಆದರೆ ಇದೇ ಒಂದು ನಾವು ಶಾರೀರಿಕವಾಗಿ ತಪಸ್ಸು ಮಾಡದಂತೆ. ಮತ್ತೆ ಹೇಳ್ತಾರೆ, ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯ ಹಿ ತಂಚಯತ ಸ್ವಾಧ್ಯಾಯ ಅಭ್ಯಸನಂ ಚೈವ ವಾನ್ಮಯಂ ತಪ ಉಚ್ಚತೆ. ಅಂದರೆ ಅನುದ್ವೇಗಕರಂ ವಾಕ್ಯಂ, ಯಾರಿಗೂ ಉದ್ವೇಗದಿಂದ ಮಾತನಾಡದೇ ಇರೋದು ಕೂಡ ಒಂದು ತಪಸ್ಸಾಗಿದೆ. ಆ ವಾಕ್ಯವು ಹೇಗಿರಬೇಕು ಅಂತ ಹೇಳಿದ್ದೆ ಆದರೆ ಅವರು ಹೇಳ್ತಾರೆ,
ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ಅನೃತಂ ನ ಬ್ರೂಯಾತ್. ಸತ್ಯವನ್ನು ಮಾತನಾಡಬೇಕು, ಪ್ರಿಯವಾಗಿದ್ದನ್ನು ಮಾತನಾಡಬೇಕು, ಮತ್ತು ಅದರಿಂದ ಇನ್ನೊಬ್ಬರಿಗೆ ಉಪಯೋಗವಾಗುವಂತಹ ಮಾತುಗಳನ್ನಾಡಿದರೆ ಅದೂ ಕೂಡ ವಾಚಿಕ ತಪಸ್ಸು ಅಂತ ಹೇಳ್ತಾರೆ. ಸ್ವಾಧ್ಯಾಯ ವ್ಯಸನಂ ಚೈವ, ಸ್ವಾಧ್ಯಾಯ ಅಂತ ಹೇಳಿದರೆ ನಿತ್ಯವೂ ಯಾವುದಾದರೂ ಒಂದು ಗ್ರಂಥವನ್ನು ಪಠನ ಮಾಡಿದ್ದೇ ಆದರೆ ಅದರಿಂದ ನಮ್ಮ ವಾಚಿಕ ತಪಸ್ಸು ಆಗುತ್ತದೆ ಅಂತೇಳಿ ಶ್ರೀಕೃಷ್ಣ ಸರಳವಾಗಿ ಹೇಳುತ್ತಾನೆ. ಅದಕ್ಕಾಗಿ ಅತಿ ಕಷ್ಟಪಡಬೇಕಾಗಿಲ್ಲ ರೀಪ್ಪ, ಮಾತಾಡುವುದಾಗಿದ್ದೇ ಆದರೆ ಪ್ರಿಯವಾಗಿದ್ದನ್ನೇ ಮಾತನಾಡಿರಿ, ಇಲ್ಲದೇ ಇದ್ದಿದ್ದೇ ಆದರೆ ಶಾಂತ ನಮ್ಮಷ್ಟಕ್ಕೆ ನಾವಿರೋದು ಒಳ್ಳೆಯದು. ಮುಂದೆ ಹೇಳ್ತಾರೆ, ಮನಃಪ್ರಸಾದ ಸೌಮ್ಯತ್ವ ಮೌನ ಮಾತ್ಮ ವಿನಿಗ್ರಹ ಭಾವ ಸಂಶುದ್ಧಿರಿತ್ಯೇತತ್ ತಪೋಮಾನಸ ಉಚ್ಚತೆ. ಮನಸ್ಸನ್ನು ಪ್ರಸಾದ ಬುದ್ಧಿಯನ್ನಾಗಿಟ್ಟುಕೊಳ್ಳಬೇಕು. ಪ್ರಸಾದ ಅಂತ ಹೇಳಿದರೆ ಆನಂದವಾಗಿಟ್ಟುಕೊಳ್ಳಬೇಕು. ಸೌಮ್ಯತ್ವಂ ಅಂತ ಹೇಳಿದರೆ ಆ ಮನಸ್ಸನ್ನು ಶಾಂತ ಭಾವದಿಂದ ಇರುವುದನ್ನು ನಾವು ಕಲಿಯಬೇಕು. ಮೌನ ಆತ್ಮ ವಿನಿಗ್ರಹ ಅಂತ ಹೇಳ್ತಾರೆ, ಮೌನವಾಗಿದ್ದುಕೊಂಡು ತನ್ನಲ್ಲಿ ತಾನು ಆತ್ಮನೇವಾತ್ಮನ ತುಷ್ಟ. ವಿನಿಗ್ರಹ ಅಂತ ಹೇಳಿದರೆ ಮಾತನ್ನು ನಿಗ್ರಹಿಸಬೇಕು, ನಾಲ್ಗೆಯನ್ನು ನಿಗ್ರಹಿಸಬೇಕು ಮತ್ತು ಮನಸ್ಸನ್ನು ನಿಗ್ರಹಿಸಬೇಕು. ಭಾವ ಸಂಶುದ್ಧಿ ರೀತ್ಯೇತತ ತಪೋಮಾನಸ ಉಚ್ಚತೆ ಅಂತ ಹೇಳ್ತಾರೆ. ಅದಕ್ಕಾಗಿ ಪ್ರಸನ್ನ ಚಿತ್ತರಾಗಿದ್ದೇ ಆದರೆ, ಶಾಂತರಾಗಿದ್ದೇ ಆದರೆ ನಿಮಗೆ ನೋಡಲಿಕ್ಕೂ ಸಹಿತ ನೀವು ಸುಂದರವಾಗಿ ಕಾಣುತ್ತೀರಿ. ಯಾವ ಮೇಕಪ್ ಇಲ್ಲದೆ ಎಷ್ಟೋ ಶಾಂತಿದ್ದ ವ್ಯಕ್ತಿಯನ್ನು ನೋಡಿದ್ದೇ ಆದರೆ ನಮಗೂ ಶಾಂತ ಅನಿಸುತ್ತದೆ. ನಾವು ತಿಳ್ಕೊಂಡಿದ್ದೇವೆ, ಬಾಹ್ಯವಾಗಿ ನಾವು ಯಾವುದ್ಯಾವುದರ ಬಣ್ಣವನ್ನು ಹಚ್ಚಿಕೊಂಡಿದ್ದೇ ಆದರೆ ನಮಗೆ ನಮ್ಮಿಂದ ಎಲ್ಲರಿಗೂ ಸಂತೋಷವಾಗುತ್ತದೆ ಅನ್ನೋದು ತಪ್ಪು ಕಲ್ಪನೆ. ನನ್ನ ಎದುರುಗಡೆ ಇದ್ದವರ ಭಾವನೆಯಿಂದ ನಾವು ಕೂಡ ಶಾಂತರಾಗಲಿಕ್ಕೆ ಸಾಧ್ಯ. ಈ ಮೂರೂ ತಪಸ್ಸನ್ನು ಆಚರಿಸಿದ್ದೇ ಆದರೆ ಮನುಷ್ಯನಾಗಿದ್ದವನು ತಾನೂ ಸುಖಿಯಾಗುತ್ತಾನೆ, ಇನ್ನೊಬ್ಬರನ್ನು ಕೂಡ ಸುಖಿಯನ್ನಾಗಿ ಮಾಡುತ್ತಾನೆ. ಅದಕ್ಕಾಗಿ ಶಾರೀರಿಕ ತಪಸ್ಸು, ವಾಣ್ಮಯ ತಪಸ್ಸು, ಹಾಗೆ ಮಾನಸಿಕ ತಪಸ್ಸನ್ನು ಆಚರಿಸಬೇಕು ಅಂಥೇಳಿ ಆದಿಗುರು ಶಂಕರಾಚಾರ್ಯರು ವಿಸ್ತಾರವಾಗಿ ಹೇಳ್ತಾರೆ ರೀ. ಭಗವದ್ಗೀತೆಯನ್ನು ಅಧ್ಯಯನ ಮಾಡುವಾಗ ಇದೇ ಶ್ಲೋಕವನ್ನು ಶಬ್ದ ಶಬ್ದದ ಮೇಲೆ ನಾವು ಅಭ್ಯಾಸ ಮಾಡಬಹುದು. ಅದಕ್ಕಾಗಿ ಭಾರತದ ಅನೇಕ ಗ್ರಂಥಗಳಲ್ಲಿಯೂ ಕೂಡ ತಪಸ್ಸಿನ ಬಗ್ಗೆ ಸುಂದರವಾಗಿ ವರ್ಣಿಸುತ್ತಾರೆ. ಉಪನಿಷತ್ತುಗಳಲ್ಲಿಯೂ ಕೂಡ ಇದನ್ನೇ ಹೇಳ್ತಾರೆ. ಮಹಾನಾರಾಯಣ ಉಪನಿಷತ್ತು ಅಂತಿದೆ ರೀ, ಅದರಲ್ಲಿ ತಪಸ್ಸಿನ ಬಗ್ಗೆ ಸುಂದರವಾಗಿ ಹೇಳ್ತಾರೆ. ಋತಂ ತಪಃ ಸತ್ಯಂ ತಪಃ ಶ್ರುತಂ ತಪಃ ಶಾಂತಂ ತಪಃ ದಮ ತಪಃ ಶಮ ತಪಃ ದಾನಂ ತಪಃ ಯಜ್ಞೋ ತಪಃ ಭೂರ್ಭುವಸ್ವರ ಬ್ರಹ್ಮೈ ತದುಪಾಸ್ಯೈ ತತ್ ತಪಃ ಅಂತ ಹೇಳ್ತಾರೆ. ಅಂದರೆ ಋತಂ ತಪಃ ಅಂದರೆ ಶಾಸ್ತ್ರೋಕ್ತವಾಗಿ ಅಧ್ಯಯನ ಮಾಡುವುದು ಕೂಡ ಒಂದು ತಪಸ್ಸು. ಸತ್ಯವನ್ನು ಹೇಳುವುದು ಕೂಡ ಒಂದು ತಪಸ್ಸು. ನಿತ್ಯವೂ ವಾಟ್ಸಪ್ ಮುಖಾಂತರ ಒಂದೂ ದಿನ ಬಿಡಲಾರದೆ ಸುಂದರವಾಗಿ ಶಾಂತ ಮನಸ್ಕರಾಗಿ ಶ್ರುತಂ ಅಂತ ಹೇಳಿದರೆ ಕೇಳೋದ್ರಿ, ಒಳ್ಳೆಯದನ್ನೇ ಕೇಳೋದು, ಕೇಳೋದು ಸಹಿತ. ಅದಕ್ಕಾಗಿ ಶ್ರವಣವೇ ಮೊದಲನೆಯ ಭಕುತಿ ಅಂತ ಹೇಳ್ತಾರೆ. ಇಲ್ಲಿ ಹೇಳ್ತಾ ಇದ್ದಾರೆ ಶ್ರುತಂ ತಪಃ. ಮುಂದೆ ಹೇಳ್ತಾರೆ ಶಾಂತಂ ತಪಃ. ಶಾಂತರಿ ಎಲೆ ಮನಸ್ಸು, ನಿನ್ನ ಹುಡಿಯನ್ನೆಬ್ಬಿಸಬೇಡ, ಜಗತ್ತೇ ನಿನ್ನನ್ನು ಹುಡುಕಿಕೊಂಡು ಬರಲಿ, ಆಗಿನವರೆಗೆ ನೀನು ಶಾಂತನಾಗು ಶಾಂತನಾಗು ಅಂಥೇಳಿ ನಮ್ಮಷ್ಟಕ್ಕೆ ನಾವೇ ನಮಗೆ ಬೋಧಿಸಿಕೊಳ್ಳಬೇಕು. ಸುದೀರ್ಘವಾಗಿ ಏನಾದರೂ ಸಿಟ್ಟು ಬಂದಿದ್ದೇ ಆದರೆ ಸುದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಬೇಕು, ಸುದೀರ್ಘವಾಗಿ ಉಸಿರನ್ನು ಬಿಡಬೇಕು. 1 ರಿಂದ 100 ರವರೆಗೆ ಅಂಕಿಗಳನ್ನು ಎಣಿಸಬೇಕು. ಎದುರುಗಡೆ ಇದ್ದವರಿಗೆ ಯಾರಿಗೆ ನೋಡಿ ಸಿಟ್ಟು ಬರ್ತಾ ಇರ್ತೈತೆ ನೋಡ್ರಿ, ಅವ್ರು ನೋಡೋದನ್ನು ಬಿಟ್ಟು ಹೊರಗಡೆ ಬಂದು ಗಿಡ ಹೂಗಳಿಗೆ ನೀರನ್ನು ಹಾಕಿ ನಾವು ಆ ಭಾವವನ್ನು ತ್ಯಜಿಸಬೇಕು. ಕ್ರೋಧದ ಭಾವವನ್ನು ತ್ಯಜಿಸಿದ್ದೇ ಆದರೆ ನಮಗೆ ಶಾಂತಿ ಉಂಟಾಗುತ್ತದೆ. ಅದಕ್ಕಾಗಿ ಬೆಳಿಗ್ಗೆ ಎದ್ದು ತಲೆ ಸ್ನಾನ ಮಾಡಿ ನಾವು ತುಳಸಿ ಗಿಡಕ್ಕೆ ನೀರು ಹಾಕಬೇಕು ಅಂತ ಹೇಳ್ತಾರೆ. ಎದಕ್ಕಂತ ಹೇಳಿದರೆ ಆ ಗಿಡಗಳ ಸಮೀಪಕ್ಕೆ ಹೋಗಿದ್ದೇ ಆದರೆ ಅಲ್ಲಿರುವಂಥ ಆಕ್ಸಿಜನ್ ನಾವು ತೆಗೆದುಕೊಂಡಿದ್ದೇ ಆದರೆ ನಮಗೂ ಕೂಡ ಆರೋಗ್ಯ ಉಂಟಾಗುತ್ತದೆ. ಆರೋಗ್ಯದಿಂದಲೇ ಮನುಷ್ಯ ಶಾಂತನಿರ್ತಾನೆ. ಆರೋಗ್ಯವೇ ಭಾಗ್ಯ. ಆರೋಗ್ಯದ ಮುಂದೆ ಜಗತ್ತಿನ ಯಾವ ಐಶ್ವರ್ಯವೂ ಕವಡೆ ಕಿಮ್ಮತ್ತಿನದೂ ಇಲ್ಲ ರೀ.
ಅದಕ್ಕಾಗಿ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಬೇಕಾಗಿದ್ದೇ ಆದರೆ ನಾವು ಸುಂದರವಾದ ಕೆಲವು ವಿಷಯಗಳನ್ನು ಆ ಮನಸ್ಸಿಗೆ ಬೋಧಿಸಬೇಕು. ಮುಂದೆ ಹೇಳ್ತಾರೆ, ದಮ ತಪಃ ಅಂದರೆ ಆಂತರಿಕ ಇಂದ್ರಿಯ ನಿಗ್ರಹ, ಶಮತಪಃ ಬಾಹ್ಯ ಇಂದ್ರಿಯ ನಿಗ್ರಹ, ಇದಕ್ಕೂ ಕೂಡ ತಪಸ್ಸು ಅಂತ ಹೇಳ್ತಾರೆ. ದಾನ ಮಾಡೋದು ದಾನಂ ತಪಃ ಅಂತ ಹೇಳ್ತಾರೆ. ದಾನ ಮಾಡೋದು ಕೂಡ ದೊಡ್ಡ ತಪಸ್ಸು ರೀ. ಜಗತ್ತಿನಲ್ಲಿ ಎಲ್ಲರೂ ಏನನ್ನಾದರೂ ಕೊಡಬಹುದು, ಆದರೆ ಅರ್ಥ ಅಂತ ಹೇಳಿದ್ರೆ ಹಣವನ್ನು ಮಾತ್ರ ಕೊಡುವುದಿಲ್ಲ. ಅದಕ್ಕಾಗಿ ಜೀವನದ ಪ್ರಮುಖ ಸ್ಥಾನದಲ್ಲಿ ಯಜ್ಞ ತಪಃ ದಾನ ಅಂತೇಳಿ ಇವು ಮೂರೂ ಕೂಡ ತಪಸ್ಸಾಗಿದ್ದಾವೆ ಅಂತ ಹೇಳ್ತಾರೆ. ದಾನಂ ತಪಃ, ದಾನದಿಂದ ದಾನ ವೀರ ಶೂರ ಕರ್ಣ ಅಂತ ಹೇಳ್ತಾರೆ. ದಾನ ಮಾಡಲಿಕ್ಕೆ ವೀರತಾ ಬೇಕ್ರಿ, ಭಾಳ ಮಜಾ ಆದರೆ. ಜನ ದಾನವನ್ನು ಕೊಡದೇ ಹೋಗಿದ್ದೇ ಆದರೆ, ನಮಗೆ ನಮ್ಮಲ್ಲಿದ್ದಿದ್ದನ್ನೆಲ್ಲ ನಮಗೇ ಇರಲಿ ಎಂದಿದ್ದೇ ಆದರೆ, ಸ್ತೇನ ಉಚ್ಚತೆ ಅಂತ ಹೇಳಿ ಕಳ್ಳ ಅಂತ ಹೇಳ್ತಾರೆ. ಕೊಟ್ಟಿದ್ದೆಲ್ಲ ನಮಗೆ ಇಲ್ಲ ರೀ, ಅದರಲ್ಲಿರುವಂಥ ಕೆಲವು ಪರ್ಸೆಂಟೇಜ್ ಕೆಲವು ದೀನ ದಲಿತರಿಗೆ, ತಂದೆ ತಾಯಿಗಳಿಗೆ, ಅಕ್ಕ ತಂಗಿಯರಿಗೆ ಕೊಡಬೇಕಪ್ಪ. ಕೊಟ್ಟರೆ ನಂದು ಕಡಿಮೆ ಆಗುತ್ತದೆ ಅಂತಿಲ್ಲ, ಕೊಟ್ಟರೆ ಇನ್ನೂ ಬರುತ್ತದೆ. ಹರಿಯುವ ನದಿ ನದಿಯಾಗಬೇಕು, ನಿಂತ ನೀರಾಗಬಾರದು. ನಿಂತ ನೀರು ಅದು ಬ್ಲ್ಯಾಕ್ ಮನಿ ಆಗಿಬಿಡುತ್ತದೆ. ಅವಾಗ ಒಂದ್ಸಲ ನೋಟ್ ಬಂದಿ ಅಂತ ಹೇಳಿದರೆ, ಎಲ್ಲ ಕಡೆ ನೋಟ್ ಬಂದಾದಾಗ ಎಷ್ಟೆಷ್ಟು ಮಂದಿ ಕಡೆ ಎಷ್ಟೆಷ್ಟು ಬ್ಲ್ಯಾಕ್ ಮನಿ ಬಂತ್ರಿ. ಅದು ಹೆಚ್ಚಾಗಿ ಹೆಣ್ಮಕ್ಳ ಕಡೆನೇ ಬಂತಂತ್ರಿ. ಯಾವ್ಯಾವ್ದು ಸೀರೆ ಒಳಗೆ ಇಟ್ಟಿದ್ರಂತ, ಎಲ್ಲ ಹೊರಗೆ ಬಂದಿದ್ದಕ್ಕೆ ಅವ್ರ ಮನೆಯವ್ರು ಸಹಿತ ದಂಗಾದ್ರಂತ, ನನ್ನ ಕಡೆಯೂ ಸಹಿತ ಇಷ್ಟಿಲ್ಲಲ್ಲ ಅವ್ವ ಅಂಥೇಳಿ. ಅದಕ್ಕಾಗಿ ಹೇಳ್ತಾರೆ, ದಾನವನ್ನು ಕೊಟ್ಟು ಅದನ್ನು ಪುಣ್ಯದಲ್ಲಿ ಪರಿವರ್ತನೆ ಮಾಡಿಕೊಳ್ಳೋದು ಕೂಡ ಅದು ಒಂದು ತಪಸ್ಸಾಗಿದೆ ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ, ಯಜ್ಞಂ ತಪಃ, ನಿನ್ನೆ ಹೇಳಿರುವ ಪ್ರಕಾರ ದೇವತಾರಾಧನೆ ಎಲ್ಲವನ್ನು ಮಾಡೋದು ಕೂಡ ಅದೂ ಕೂಡ ಯಜ್ಞವಾಗಿದೆ. ಕೊನೆಗೆ ಹೇಳ್ತಾ ಇದ್ದಾರೆ, ಭೂರ್ಭುವ ಸುವ ಬ್ರಹ್ಮೈ ತದುಪಾಸೈ ತತ್ ತಪಃ ಅಂತ ಹೇಳಿದರೆ, ಗಾಯತ್ರಿ ಮಂತ್ರ ಪುನಶ್ಚರಣ ಮಾಡೋದು ಕೂಡ ತಪಸ್ಸಾಗಿದೆ. ಗಾಯತ್ರಿ ಮಂತ್ರವನ್ನು ಹೇಳುವುದರಿಂದ ಮನುಷ್ಯನ ಬುದ್ಧಿ ಚುರುಕಾಗುತ್ತದೆ, ನಿತ್ಯಾನಿತ್ಯ ವಿವೇಕ ಉಂಟಾಗುತ್ತದೆ. ಅದಕ್ಕಾಗಿ ನಿತ್ಯವೂ ಕೂಡ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸೂರ್ಯನನ್ನು ನೋಡಿ ನಾವು ಗಾಯತ್ರಿ ಮಂತ್ರವನ್ನು ಪಠಿಸಲೇಬೇಕು. ಹೆಣ್ಮಕ್ಳು ಹೇಳಬೇಕೇನ್ರಿ, ಗಂಡ್ಮಕ್ಳು ಹೇಳಬೇಕೇನ್ರಿ, ಏನಿಲ್ಲ ರೀ. ಶ್ರುತಿ ಮಾತಾ ಅಂತ ಹೇಳಿದರೆ, ಶಾಸ್ತ್ರದಲ್ಲಿ ಹೆಣ್ಣು ಗಂಡು ಎನ್ನುವಂತಹ ಭೇದ ಇಲ್ಲವೇ ಇಲ್ಲ. ಅದಕ್ಕಾಗಿ ಶಿವ ಅರ್ಧನಾರೀಶ್ವರಿಯ ರೂಪವನ್ನು ತೋರಿಸಿದ್ದಾನೆ. ಇಡೀ ವಿಶ್ವವೇ ಒಂದಾಗಿದೆ, ಎಡಭಾಗು ಹೆಣ್ಮಕ್ಕಳು, ಬಲಭಾಗು ಗಂಡ್ಮಕ್ಕಳು. ಇದರಲ್ಲಿ ಯಾವುದು ಶ್ರೇಷ್ಠ, ಯಾವುದು ಕನಿಷ್ಠ? ನಮ್ಮ ಎಡಭಾಗ ಸರಿ ಇಲ್ಲ ಅಂಥೇಳಿ ನಾವು ಕತ್ತರಿಸಿ ಒಗಿಲಿಕ್ಕೆ ಸಾಧ್ಯವಾ? ಇಲ್ಲ ರೀ. ಅದಕ್ಕಾಗಿ ಎಲ್ಲರಿಗೂ ಅಧಿಕಾರ ಇದೆ. ಶ್ರುತಿ ಮಾತಾ ತನ್ನ ಎರಡೂ ಮಕ್ಕಳನ್ನು ಕೂಡ ಸಮಾನವಾಗಿ ನೋಡ್ತಾಳೆ. ಇದನ್ನು ಯಾರು ಹೇಳಿದ್ದಾರೋ ಏನೋ ಗೊತ್ತಿಲ್ಲ ರೀ, ಗಂಡು ಮಕ್ಕಳು ಶ್ರೇಷ್ಠ, ಹೆಣ್ಮಕ್ಕಳು ಕನಿಷ್ಠ ಅನ್ನೋದು ಇಲ್ಲವೇ ಇಲ್ಲ. ಮೊದಲಿನ ಶಾಸ್ತ್ರದಲ್ಲಿಯೂ ಕೂಡ, ಮೊದಲಿನ ವೇದೋಕ್ತ ಕಾಲದಲ್ಲಿಯೂ ಕೂಡ ಗಾರ್ಗೈ ಮೈತ್ರೇಯ ಎನ್ನುವಂತಹ ಬ್ರಹ್ಮವಾದಿನಿಯರಿದ್ದರು. ಅದಕ್ಕಾಗಿ ನಿಮಗೆ ವೇದಾಧ್ಯಯನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವೇದದ ಸಾರವೇ ಗಾಯತ್ರಿ ಮಂತ್ರವಾಗಿದೆ. ಅದನ್ನು ಹೇಳಿದ್ದೇ ಆದರೆ ನಾವು ಪೂರ್ಣವಾದ ವೇದವನ್ನು ತಿಳಿದುಕೊಳ್ಳಲಿಕ್ಕೆ ಸಶಕ್ತರಾಗುತ್ತೇವೆ ಅಂಥೇಳಿ ಆದಿಗುರು ಶಂಕರಾಚಾರ್ಯರು ಎಲ್ಲರಿಗೂ ಕೂಡ ತಪಸ್ಸಿನ ಮಹತ್ವವನ್ನು ಇವತ್ತಿನ ದಿನ ಹೇಳಿದ್ದಾರೆ. ಇದನ್ನೇ, ಇದೇ ವಿಚಾರವನ್ನೇ ಮತ್ತೆ ನಾಳೆ ನಾವು ಮುಂದುವರಿಸೋಣ. ಹರಿ ಓಂ. ವಿಜಯಾಬದ್ಧಿಯ ನಮಸ್ಕಾರಗಳು. ಓಂ ತತ್ಸತ್.